ಹೌದು ಸಿದ್ದಿಗಳ ಡಮಾಮಿ ಕುಡಿತ ಎಲ್ಡಿ ಪ್ರಸಿದ್ಧ ದೇಶ ವಿದೇಶಗಳದು ಸಿದ್ದಿಗಳು ಈ ಜಾನಪದ ಕಲಾ ಪ್ರಕಾರವಾದ ಡಮಾಮಿ ನೃತ್ಯವನ್ನು ಆಡಿಸೈ ಎನಿಸಿಕೊಂಡಿದ್ದು ತಮ್ಮ ಸಾಂಪ್ರದಾಯಿಕ ಕಲೆಯಿಂದ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಿದ್ದಿ ಯುವಜನಾಂಗ ಕೂಡ ಈ ಕಲೆಯ ಕರಗತ ಮಾಡಿಕೊಂಡು ಅಲ್ಲಿ ಪ್ರದರ್ಶನಗಳಲ್ಲಿ ನೀಡುತ್ತಾ ಕಾರ್ಯ ಮಾಡುತ್ತಿದ್ದಾರೆ ಹೌದು ಸಿದ್ದಿಗಳ ಡಮಾಮಿ ಕುಣಿತ ಎಲ್ಲೆಡೆ ಪ್ರಸಿದ್ಧ ದೇಶ ವಿದೇಶಗಳಲ್ಲೂ ಸಿದ್ದಿಗಳು ಈ ಜಾನಪದ ಕಲಾ ಪ್ರಕಾರವಾದ ಡಮಾಮಿ ನೃತ್ಯವನ್ನು ಆಡಿಸೈ ಎನಿಸಿಕೊಂಡಿದ್ದು ತಮ್ಮ ಸಾಂಪ್ರದಾಯಿಕ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಿದ್ದಿ ಯುವಜನಾಂಗ ಕೂಡ ಈ ಕಲೆಯನ್ನ ಕರಗತ ಮಾಡಿಕೊಂಡು ಅಲ್ಲಲ್ಲಿ ಪ್ರದರ್ಶನಗಳನ್ನು ನೀಡುವ ಕಾರ್ಯ ಮಾಡುತ್ತಿದ್ದಾರೆ ಇದರ ನಡುವೆ ಇದೀಗ ಡೊಳ್ಳು ಕುಣಿತದ ಪ್ರದರ್ಶನಕ್ಕೂ ಸಿದ್ದಿಯ ತಂಡವೊಂದು ಮೊದಲ ಬಾರಿಗೆ ಸಿದ್ಧವಾಗಿದೆ ಚಿತ್ರದುರ್ಗ ಭಾಗದಲ್ಲಿ ಹೆಚ್ಚಾಗಿ ಕಾಣಸಿಗುವ ಈ ಡೊಳ್ಳು ಕುಣಿತದಲ್ಲಿ ತೊಡಗಿಸಿಕೊಂಡಿರುವವರಲ್ಲಿ ಪುರುಷ ಕಲಾವಿದರೇ ಹೆಚ್ಚು ಬಾರಿ ಗಾತ್ರದ ಡೊಳ್ಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಅದನ್ನು ಬಾರಿಸಬೇಕಾಗಿರುವುದರಿಂದ ಪುರುಷರು ಮಾತ್ರ ಈ ಡೊಳ್ಳು ಕುಣಿತದಲ್ಲಿ ಭಾಗವಹಿಸಬಹುದು ಎನ್ನಲಾಗುತ್ತಿದ್ದು ಆದರೆ ಉತ್ತರ ಕನ್ನಡದ ಯಲ್ಲಾಪುರದ ಈ ಸಿದ್ದಿ ಡೊಳ್ಳು ಕುಣಿತದಲ್ಲಿ ಹೆಣ್ಣು ಮಕ್ಕಳು ಅದರಲ್ಲೂ ಕಾಲೇಜು ವ್ಯಾಸಂಗ ಮಾಡುತ್ತಿರುವ ಯುವಕ ಯುವತಿಯರೇ ಇರುವುದು ವಿಶೇಷವಾಗಿದೆ ಬಾರಿ ಗಾತ್ರದ ಡೊಳ್ಳನ್ನು ಬಹಳ ಸಲೀಸಾಗಿ ಹೊತ್ತು ಉತ್ತಮವಾಗಿ ಕಲಾ ಪ್ರದರ್ಶನ ನೀಡುತ್ತಿರುವ ಈ ತಂಡ ಅಧಿಕೃತವಾಗಿ ಕರ್ನಾಟಕ ರಾಜ್ಯೋತ್ಸವದಂದು ಕಲಾ ಪ್ರದರ್ಶನಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಒಟ್ಟಿನಲ್ಲಿ ಡಮಾಮಿಗೆ ಮಾತ್ರ ಸೀಮಿತವಾಗಿದ್ದ ಸಿದ್ದಿ ಜನಾಂಗವೀಗ ಡೊಳ್ಳು ಕುಣಿತದ ಪ್ರದರ್ಶನವನ್ನು ನೀಡಲು ಮುಂದಾಗಿರುವುದು ಜನಪದ ಕಲೆಗಳ ಉಳಿಸುವಲ್ಲಿ ಮಹತ್ವ ಪಡೆದುಕೊಳ್ಳಲಿದ್ದು ರಾಜ್ಯೋತ್ಸವದಂದು ಮೊದಲ ಪ್ರದರ್ಶನ ನೀಡಲು ಮುಂದಾಗಿರುವ ಉತ್ತರ ಕನ್ನಡದ ಈ ಸಿದ್ದಿ ಡೊಳ್ಳು ಕುಣಿತ ತಂಡಕ್ಕೆ ನಾವು ಕೂಡ ಶುಭ ಹಾರೈಸೋಣ ಮೊದಲು ಸರ್ ನಮ್ದು ಡಮಮಿ ಇತ್ತು ಡಮಮಿ ಪುಗುಡಿ ಈ ತರ ನಮ್ದು ಹಿಂದಿನ ಕಲೆಗಳು ಇತ್ತು ಈಗ ಡೊಳ್ಳು ಕುಣಿತ ಕಲಿಯೋಣ ಅಂತ ನಾಳೆ ನವೆಂಬರ್ 1 ಅಲ್ವಾ ಅದನ್ನು ಕಲಿತು ನಾವು ಇಂಪ್ರೂವ್ ಆಗೋಣ ಅಂತ ಬಂದಿದ್ದೇವೆ ಡಮಮಿ ಸರ್ ಬೆಂಗಳೂರು ಅಲ್ಲಿ ಹೇಳಿಕಗಳ ತುಂಬಾ ಊರಲ್ಲಿ ಮಾಡಿದೆವು ಮೊನ್ನೆ ಇಲ್ಲಿ ಛತ್ತೀಸ್‌ಗಢದಲ್ಲಿ ಎಲ್ಲ ಮಾಡಿದ್ದಾರೆ ನಮ್ಮ ಮಕ್ಕಳು ಹೋಗಿದ್ದಾರೆ ಫಸ್ಟ್ ಬಂದು ನಾವು ಹೋಗಿದ್ದೀವಿ ಹಾಗಾಗಿ ಈಗ ಡೊಳ್ಳು ಕುಣಿತನ ಮಾಡ್ಕೊಂಡ್ರೆ ಸರ್ ನಮಗೆ ಮೆರವಣಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇವರು ಮಾಡ್ತಾ ಇದ್ದೀವಿ ನಾವು ಸಿದ್ದಿ ಜನಾಂಗದವರು ಮೊದಲಿಂದಾನು ಡಮಾಮಿ ಪುಗುಡಿ ಎಲ್ಲ ಕುಣಿತ ಮಾಡ್ತಿದ್ವಿ ನಾವು ಸ್ಟೂಡೆಂಟ್ಸ್ ಈಗ ರಜಾ ದಿನದಲ್ಲಿ ಡೊಳ್ಳು ಕುಣಿತನ ಪ್ರಾಕ್ಟೀಸ್ ಮಾಡಿ ಮಾಡೋಣ ಅಂತ ಹಿಂದಿನಿಂದಾನು ಕಲೆ ಬಂದಿದೆ ಅದನ್ನ ಉಳಿಸ್ಕೊಂಡು ಹೋಗೋಣ ಅಂತ ಡೊಳ್ಳು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಈಗ ಒಂದು 2-3 ದಿನ ಆಯ್ತು ಪ್ರಾಕ್ಟೀಸ್ ಮಾಡಿದ್ದೀವಿ ನವೆಂಬರ್ 1ನೇ ತಾರೀಕಿಗೆ ಮೆರವಣಿಗೆ ಫಸ್ಟ್ ಪ್ರೋಗ್ರಾಮ್ ಕೊಡೋಣ ಅಂತ ಕೇಂದ್ರ ಪ್ಲಸ್ ನ್ಯೂಸ್ ಕಾರ್ಫರಾ